श्री गुरुभ्यो नमः। ಒಂದು ಸಾರಿ ನಲತ್ವಾಡದ ವೀರೇಶ್ವರ ಶರಣರು ಯಾವುದೋ ಕಾರ್ಯ ನಿಮಿತ್ತವಾಗಿ ನಲತ್ವಾಡದ ಒಂದು ಓಣಿಯೊಳಗೆ ಹಾಯ್ದು ಹೊರಟಿದ್ರು। ಆ ಓಣಿಯಲ್ಲಿ ಕಲಬುರ್ಗಿಯ ಗಂಗಪ್ಪ ಎನ್ನುವ ಒಬ್ಬ ಸಾತ್ವಿಕ ಮನುಷ್ಯನ ಮನೆ ಇತ್ತು। ಗಂಗಪ್ಪನಿಗೆ ಮೂರು ನಾಲ್ಕು ವರ್ಷದ ಒಬ್ಬನೇ ಒಬ್ಬ ಮಗನಿದ್ದನು। ಬಹಳ ದಿನಗಳ ನಂತರ ಹುಟ್ಟಿದ ಒಬ್ಬನೇ ಒಬ್ಬ ಮಗ ಗಂಗಪ್ಪ ಆ ಹುಡುಗನನ್ನು ಒಳ್ಳೆ ಪ್ರೀತಿಯಿಂದ ಬೆಳೆಸಿದ್ದ। ತಾನು ಬೇಡಿದ್ದೆಲ್ಲವನ್ನು ತಂದೆ ತಾಯಿಗಳು ಪೂರೈಸಿ ಕೊಟ್ಟೇ ಕೊಡುತ್ತಾರೆ ಎಂಬ ಭಾವನೆ ಆ ಮಗುವಿನ ಮನಸ್ಸಿನಲ್ಲಿ ಬೇರೂರಿಬಿಟ್ಟಿತ್ತು। ಸಾತ್ವಿಕ ಸ್ವಭಾವದ ಆ ಹುಡುಗ ಹಠಮಾರಿಯೂ ಆಗಿದ್ದ, ಛಲವಂತನೂ ಆಗಿದ್ದ। ಆಗ ಕಾರ್ತಿಕ ಮಾಸದ ಸಮಯ, ಅಂತಹ ಅಕಾಲದಲ್ಲಿ ಗಂಗಪ್ಪನ ಆ ಪ್ರೀತಿಯ ಮಗ ನನಗೆ ಮಾವಿನ ಹಣ್ಣು ಬೇಕಂಥೇಳಿ ರಂಪಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ, ಅಳತೊಡಗಿದ। ಯಾರು ಎಷ್ಟೇ ತಿಳಿಸಿ ಹೇಳಿದರೂ ಆ ಹುಡುಗ ಹಠವನ್ನು ಬಿಡಲಿಲ್ಲ। ಮಗನ ಅಳು ನಿಂತರೆ ಸಾಕು ಅಂದ್ಕೊಂಡು ತಂದೆ ಗಂಗಪ್ಪ ಬೆಲ್ಲ, ಮಿಠಾಯಿ, ಬೆತ್ತಾಸು ಎಲ್ಲ ಬಗೆಯ ತಿಂಡಿ ಪದಾರ್ಥಗಳನ್ನು ಕೊಟ್ಟರೂ ಸಹಿತ ಆ ಹುಡುಗ ಅಳುವುದನ್ನು ನಿಲ್ಲಿಸಲಿಲ್ಲ। ನನಗೆ ಮಾವಿನ ಹಣ್ಣು ಬೇಕೇ ಬೇಕು ಅಂತ ಆ ಮಗು ಹಠ ಮಾಡೋಕ್ಕೆ ಪ್ರಾರಂಭ ಮಾಡಿತು। ಅಂತಹ ಅಕಾಲದಲ್ಲಿ ಮಾವಿನ ಹಣ್ಣು ಬೇಡಿ ಅಳುತ್ತಿರುವ ಆ ಹುಡುಗನ ವರ್ತನೆ ಕಂಡು ಆ ಓಣಿಯ ಜನರಿಗೆ ಬಹಳಷ್ಟು ಮೋಜಿನ ವಿಷಯ ಅನ್ನಿಸ್ತು। ಹೀಗಾಗಿ ಆ ಜನರ ದೊಡ್ಡ ತಂಡವೇ ಆ ಗಂಗಪ್ಪನ ಮನೆಯ ಮುಂದೆ ಬಂದು ನಿಂತು ಅದೇ ವೇಳೆಗೆ ಸರಿಯಾಗಿ ವೈರಾಗ್ಯದ ನಿಧಿಗಳು ಪರಮ ಪವಾಡ ಪುರುಷರು ಆಗಿರತಕ್ಕಂತಹ ನಲವತ್ವಾಡದ ವೀರೇಶ್ವರ ಶರಣರು ಗಂಗಪ್ಪನ ಮನೆಯ ಮುಂದೆ ಹಾದು ಹೊರಟಿದ್ರು। ಮಗುವಿನ ರಂಪಾಟ ನಡೆದಿರುವುದನ್ನು ನೋಡಿ ಆ ಜನರನ್ನು ನೋಡಿ ಶರಣರು ಅಲ್ಲಿಗೆ ಬಂದು ನಿಂತರು। ವಿಷಯ ಏನಂತ ಹೇಳಿ ಗಂಗಪ್ಪನನ್ನು ಪ್ರಶ್ನೆ ಮಾಡಿದಾಗ ಆ ಗಂಗಪ್ಪ ನಡೆದ ವಿಷಯವನ್ನು ಶರಣರಿಗೆ ತಿಳಿಸ್ತಾನೆ। ಏನಿಲ್ಲರಿ ಬುದ್ಧಿ, ನಮ್ಮ ಹುಡುಗ ಭಾಳ ಹಠ ಮಾಡಕತ್ತಾನ, ಮಾವಿನ ಹಣ್ಣು ಬೇಕಂತ ಅಂತಂದಾಗ ನಲವತ್ವಾಡದ ವೀರೇಶ್ವರ ಶರಣರು, ಮಾವಿನ ಹಣ್ಣು ಸಿಗೋ ಸುಗ್ಗಿಯಾಗಿದ್ದರೆ ಮಾವಿನ ಹಣ್ಣು ತಂದು ಕೊಡಕ್ಕೆ ಬರ್ತಿತ್ತು, ಆದ್ರೆ ಮಾವಿನ ಹಣ್ಣು ಸಿಗದೇ ಇರತಕ್ಕಂಥ ಸುಗ್ಗಿಯೊಳಗೆ ಮಾವಿನ ಹಣ್ಣು ಕೇಳಾಕತ್ತೇನ್ರಿ, ಅದಕ್ಕೆ ನಮ್ಗೆ ಸಮಸ್ಯೆ ಆಗಿಬಿಟ್ಟತಿ ಅಂತಂದಾಗ ಆಗ ವೀರೇಶ್ವರ ಶರಣರು ಅಲ್ಲೇ ಜನಜಂಗುಳಿಯಲ್ಲಿ ನಿಂತಿದ್ದ ಒಬ್ಬ ಮನುಷ್ಯನನ್ನು ಉದ್ದೇಶಿಸಿ, ಏನ್ರಿಪ್ಪ ನಿಮ್ಮ ಮನೆಯಾಗ ದೇವರ ಮನೆ ಮಾಡಿದಾಗ ಒಂದು ಮಾವಿನ ಹಣ್ಣು ಐತಿ, ಅದನ್ನು ತಂದು ಕೊಟ್ಟು ಬಿಡ್ರಿ ಈ ಗಂಗಪ್ಪನವರ ಹುಡುಗಗೆ ಅಂಥೇಳಿ ವಿನಂತಿಸಿಕೊಂಡ್ರು। ಶರಣರ ಈ ಮಾತನ್ನು ಕೇಳಿ ಆ ಮನುಷ್ಯನಿಗೂ ಅಲ್ಲಿ ನೆರೆದಿದ್ದ ಇತರ ಜನರಿಗೂ ವಿಸ್ಮಯ ಅನ್ನಿಸ್ತು। ಆದರೂ ವೀರೇಶ್ವರ ಶರಣರ ಬಗ್ಗೆ ಅಪಾರವಾದ ಶ್ರದ್ಧೆ ಇದ್ದುದರಿಂದ ಯಾರೂ ಏನೂ ಪ್ರತಿ ಮಾತಾಡಲಿಲ್ಲ। ಆ ಮನುಷ್ಯನು ಸಹಿತ ಆಗಲಿರಿ ಬುದ್ಧಿ ತಂದು ಕೊಡ್ತೇನೆ ಎಂದು ನುಡಿದು ತನ್ನ ಮನೆಗೆ ಹೋದ। ಮುಂದೆ ವೈಚಿತ್ರ ಅಂದರೆ ವೀರೇಶ್ವರ ಶರಣರು ಹೇಳಿದ ಜಾಗದೊಳಗೆ ಅಲ್ಲಿ ಮಾವಿನ ಹಣ್ಣಿತ್ತು, ಆ ಮಾವಿನ ಹಣ್ಣನ್ನು ತೆಗೆದುಕೊಂಡು ಬಂದು ಶರಣರ ಕೈಯೊಳಗೆ ಕೊಟ್ಟರು। ಆ ನಲವತ್ವಾಡದ ವೀರೇಶ್ವರ ಶರಣರು ಆ ಅಳತಾ ಇರತಕ್ಕಂಥ ಆ ಮಗುವಿನ ಕೈಯಲ್ಲಿ ಮಾವಿನ ಹಣ್ಣನ್ನು ಕೊಟ್ಟರು, ಕೊಟ್ಟು ಆ ಹುಡುಗನನ್ನು ಸಮಾಧಾನ ಮಾಡಿದರು। ನಂತರ ಆ ಗಂಗಪ್ಪನಿಗೂ ಸಹಿತ ಆಶೀರ್ವಾದವನ್ನು ಮಾಡಿದರು। ಆಶೀರ್ವಾದವನ್ನು ಮಾಡಿ ನಲವತ್ವಾಡದ ವೀರೇಶ್ವರ ಶರಣರ ಮುಂದೆ ತಮ್ಮ ಕಾರ್ಯನಿಮಿತ್ತ ಪ್ರಯಾಣವನ್ನು ಬೆಳೆಸಿದರು। ಶರಣರು ಹೋದ ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಜನರ ಬಾಯಿಯೊಳಗೂ ಸಹಿತ ಶರಣರ ವ್ಯಕ್ತಿತ್ವ, ಶರಣರ ಮಹಾತ್ಮೆ, ಶರಣರ ಮೇಲೆ ಶ್ರದ್ಧೆ ಮತ್ತು ಭಕ್ತಿಗಳು ಹೆಚ್ಚಾಗಿ ಆ ನಲವತ್ವಾಡ ವೀರೇಶ್ವರ ಶರಣರನ್ನು ಧರೆಗಿಳಿದು ಬಂದ ಭಗವಂತ ಅಂಥೇಳಿ ಎಲ್ಲ ಜನರು ಸಹಿತ ಮಾತಾಡಿಕೊಂಡು ಮಾತಾಡಿಕೊಂಡು ತಮ್ಮ ತಮ್ಮ ಮನೆಗೆ ಹೋದರು ಅಂತ ಹೇಳುವಂಥ ಒಂದು ಪ್ರಸಂಗ ಆಗೈತಿ. ಆದ್ದರಿಂದ ನಲವತ್ವಾಡದ ವೀರೇಶ್ವರ ಶರಣರು ಪ್ರಸಾದಕ್ಕಾಗಿ ಅನೇಕ ಲೀಲೆಗಳನ್ನು, ಅನೇಕ ಪವಾಡಗಳನ್ನು ಮಾಡಿದರು ಅಂತಕ್ಕಂಥ ಮಹಾನ್ ಶರಣರು ಅಂಥೇಳಿ ಹೇಳ್ತಾ ಈ ಒಂದು ವಿಷಯವನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.